8 ಸೆಪ್ಟೆಂಬರಲ್ಲಿ ವಿ ಸ್ಟಾರ್ಟೆಡ್ ದ ಮೂವಿ. ಆವಾಗ ದಿನೇಶ್ ಬಾಬು ಅವರು ನನಗೆ ಫೋನ್ ಮಾಡಿ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಿಫೋರ್ ಟೆಲ್ಲಿಂಗ್ ದ ಸ್ಟೋರಿ, ಆ ಪಿಕ್ಚರಲ್ಲಿ ಯಾರು ಆ್ಯಕ್ಟ್ ಮಾಡ್ತಾ ಇರೋದು ಅಂತ ಹೇಳುವಾಗ ವಿಷ್ಣುವರ್ಧನ್, ಒಂದು ದಟ್ ಒನ್ ಸೆಂಟೆನ್ಸ್ ಒನ್ ವರ್ಡ್ ವಾಸ್ ಇನಫ್. ಇಮಿಡಿಯೇಟ್ ಆಗಿ ನಾನು ಓಕೆ ಅಂದೆ. ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ವಿಜಯಕುಮಾರ್, ಅವರು, ವಿಷ್ಣುವರ್ಧನ್, ನಾನು, ನಾವೆಲ್ಲ ಒಂದು ಫ್ಯಾಮಿಲಿ ಥರ, ಯುನೋ ವಿವ್ ಡನ್ ಆಲ್ ಮೂವೀಸ್ ಟುಗೆದರ್. ಸೊ ಫೋನ್ ಮಾಡಿಲ್ಲ ಹೀಗೆ. August 15th ನೀವು ಬರಬೇಕು, August 8th ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, August 15th ನೀವು ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅಟ್ ದ್ಯಾಟ್ ಟೈಮ್ ಐ ವಾಸ್ ಇನ್ ಸಿಂಗಾಪುರ್, ಒಂದು ದೊಡ್ಡ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ದೀನಿ ನಾನು. ಇಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಈ ಫಿಲ್ಮ್ ಅಂತ ನನಗೂ ಏನೋ ಏನೋ ಯುನೋ ಐ ಹ್ಯಾಡ್ ಅ ಫೀಲಿಂಗ್, ಒಂದು ಫೀಲಿಂಗ್ ಬಂತು. ಸೊ ಬ್ಯಾಂಗ್ಳೂರಿಂದ, ಐ ಮೀನ್ ಸಿಂಗಾಪುರಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರು ಬಂದು, ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಮೈಸೂರು ಬಂದು ಐ ಯುನೋ ಸ್ಟಾರ್ಟೆಡ್ ದ ಶೂಟಿಂಗ್. ಫಸ್ಟ್ ಶಾಟ್ ತೆಗೆಯುವಾಗ ಐ ವಾಸ್ ಕಂಪ್ಲೀಟ್ಲಿ ಸ್ಲೀಪಿ, ನಿದ್ರೆ ಬರ್ತಾ ಇತ್ತು ನನಗೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ವಿಷ್ಣುವರ್ಧನ್ ನನ್ನನ್ನು ನೋಡಿ ಹೀಗೆ, ಎಲ್ಲರಿಗೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಏನೋ ಹಣ ಕೊಡ್ತಾರೆ, ಆದರೆ ನಿನ್ನ ಮಾತ್ರ ನಿದ್ರೆ ಮಾಡೋಕ್ಕೆ ಹಣ ಕೊಡ್ತಾ ಇದ್ದಾರೆ ಬಾಬು ಅವರು ಅಂತ. ಸೊ ಐ ವಾಸ್ ಸ್ಲೀಪ್ ವಾಕಿಂಗ್ ಥ್ರೂ ಔಟ್ ದ ಫಸ್ಟ್ ಒನ್ ಡೇ ಹಾಗೆ ಹೇಳ್ಬೋದು. ಆಮೇಲೆ ದೇವರ್ ಟೀಸಿಂಗ್ ಬಿ ನಾನು ಟೀಸ್ ಮಾಡ್ತಾ ಇದ್ದರು. ಆ್ಯಂಡ್ ಸ್ಲೋ ಆಗಿ ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ದ ಕ್ಯಾರೆಕ್ಟರ್. ಅದೊಂದು ರಿಯಲಿ ರಿಯಲಿ ಸೀರಿಯಸ್ ಕ್ಯಾರೆಕ್ಟರ್. ಬಿಗಿನಿಂಗಲ್ಲಿ ಇಟ್ ಮೈಟ್ ಲುಕ್ ಲೈಕ್ ಒಂದು ಯುನೋ ಒನ್ ಸ್ಟ್ರಿಕ್ಟ್ ವೈಫ್ ಆ್ಯಂಡ್ ಒನ್ ಹೆನ್ಪೆಕ್ಟ್ ಹಸ್ಬೆಂಡ್, ಆ ಥರ ಸ್ಟಾರ್ಟ್ ಆಗುತ್ತೆ ಮೂವಿ. ಆಮೇಲೆ ದ ಸೀರಿಯಸ್ನೆಸ್ ಆಫ್ ದ ಮೂವಿ ಯುನೋ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಪ್ರಾಬಬ್ಲಿ ಈ ವಯಸ್ಸಿನಲ್ಲಿ ಇನ್ನೋ ಇದು ಸ್ಟೇಜ್ ಇನ್ ಮೈ ಲೈಫ್ ಎಲ್ಲರೂ ನನಗೂ ಯುನೋ ಆಫರ್ ಮಾಡ್ತಾ ಇರೋದು ಕ್ಯಾರೆಕ್ಟರ್ ರೋಲ್ಸೇ. ಸ್ಕೂಲ್ ಮಾಸ್ಟರ್ ಕೂಡ ಒಂದು ಕ್ಯಾರೆಕ್ಟರ್ ರೋಲ್, ಆದರೆ ಇಟ್ಸ್ ಎ ಲೀಡ್ ರೋಲ್. ವಿಷ್ಣುವರ್ಧನ್ ಅವ್ರ ಜೊತೆ ಲೀಡ್ ರೋಲ್, ಮೆಮರಬಲ್ ರೋಲ್. ಈ ಥರ ಒಂದು ಪಿಕ್ಚರ್ ಮಾಡೋಕ್ಕೆ ಐ ಥಿಂಕ್ ಐ ವಾಸ್ ವೆರಿ ವೆರಿ ಲಕ್ಕಿ, ಯುನೋ ಅದೃಷ್ಟವಂತೆ. ಯುನೋ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಆಲ್ ಮೈ ಸ್ಟಾರ್ಸ್ ಫಾರ್ ಯುನೋ ಫಾರ್ ಮೈ ಲಕ್. ಇಟ್ಸ್ ಎ ವಂಡರ್ಫುಲ್ 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 ಎಕ್ಸ್ಪೀರಿಯನ್ಸ್. ಒಂದು ಪರ್ಸ್ನಲ್ ವಿಷಯ ಹೇಳಬೇಕು, ಇಟ್ ವಾಸ್ ಅ ಸೀಕ್ರೆಟ್, ಒಂದು ಸೀಕ್ರೆಟ್ ಆಯಿತು ಬಿಟ್ವೀನ್ ಯುನೋ ವಿಷ್ಣುವರ್ಧನ್ ಅವರು, ನಾನು ಆ್ಯಂಡ್ ದಿನೇಶ್ ಬಾಬು. ಯುನೋ ಈ ಪಿಕ್ಚರ್ನಲ್ಲಿ ಒಂದು ಸೀನ್ ಇರುತ್ತೆ, ಮನೆಯೊಳಗೆ ನೈಟಲ್ಲಿ ಒಂದು ಬೆಂಚಲ್ಲಿ ವಿಷ್ಣು ಅವರು ಕೂತಾ ಇರ್ತಾರೆ. ನಾನು ಬರ್ತೀನಿ, ನಾನು ಬಂದು ಕೂತ್ಕೊಂಡು ಯಾಕೆ ಈ ಥರ ಇದ್ದೀರಾ, ನನಗೆ ಗೊತ್ತಾಯಿತು ನನ್ನ ಮಗಳು ಇಲ್ಲ, ಅವಳು ಸತ್ತೋಗಿದ್ದಾಳೆ ಅಂತ ಹೇಳಿ, ಅವಳು ದೇವರು ನಮ್ಗೆ ಕೊಟ್ಟ ಒಂದು ಗಿಫ್ಟ್ ಥರ, ಮತ್ತೆ ಅವಳು ತಿರ್ಗಾ ದೇವ್ರ ಹತ್ರನೇ ಹೋಗಿದ್ದಾಳೆ. ಆ ಥರ ಒಂದು ಡೈಲಾಗ್ ಹೇಳ್ತೀನಿ. ಅದು ಪ್ಲ್ಯಾನ್ ಮಾಡಿದ್ದು ಫ್ರಮ್ 6 o'clock ಟು 11 o'clock. ಯೂಶ್ವಲಿ ಎಮೋಷ್ನಲ್ ಸೀನ್ಸ್ ಆಗಿದ್ದರೆ ಯು ನೀಡ್ ದಟ್ ಕೈಂಡ್ ಆಫ್ ಟೈಮ್, ಆದರೆ ದಿನೇಶ್ ಬಾಬು ಅವರು ಒಂದು ಸಿಂಗಲ್ ಶಾಟ್ನಲ್ಲಿ ತೆಗೆದ್ದಾರೆ, ಆ್ಯಂಡ್ ವಿತ್ 2 cameras. ಆ್ಯಂಡ್ ಆ ಸೀನ್ನಲ್ಲಿ ವಿಷ್ಣು ಅವರಿಗೆ ಒಂದು ಡೈಲಾಗ್ ಕೂಡ ಇಲ್ಲ. ಅವ್ರು ಹಿ ವಿಲ್ ಬಿ ಕ್ರೈಂಗ್, ಅಳ್ತಾ ಇರ್ತಾರೆ. ನಾನು ನನ್ನ ಯುನೋ ಹ್ಯಾಂಡ್ ವಿಲ್ ಬಿ ಆನ್ ಎ ಶೋಲ್ಡರ್, ಯುನೋ ಕನ್ಸೋಲ್ ಮಾಡಿಕೊಂಡು ನಾನು ಡೈಲಾಗ್ ಮಾಡ್ತಾ ಇರಬೇಕು, ಡೈಲಾಗ್ ಹೇಳ್ತಾ ಇರಬೇಕು. ರಿಯಲಿ ವಂಡರ್ಫುಲ್. ಅದು ಆಫ್ಟರ್ ಅದು ಶಾರ್ಟ್ ಮುಗಿದ ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಪಾರ್ಥಿಬನ್ ಅಂತ ಒಂದು ಆ್ಯಕ್ಟರ್ ಇದ್ದಾರೆ ತಮಿಳಲ್ಲಿ, ಅವರಿಗೆ ಒಂದು SMS ಕಳಿಸಿದ್ದೀನಿ ನಾನು. ಆಫ್ಟರ್ 28 years ಇನ್ ದ ಫಿಲ್ಮ್ ಇಂಡಸ್ಟ್ರಿ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿರೋ ಸೀನ್ ಮಾಡಿದ್ದೀನಿ, ಫೀಲಿಂಗ್ ರಿಯಲಿ ಹ್ಯಾಪಿ ಅಂತ ಒಂದು SMS ಕಳಿಸಿದ್ದೀನಿ. ನೆಕ್ಸ್ಟ್ ಡೇ ನಾನು ಐ ಆಸ್ಟ್ ವಿಷ್ಣುವರ್ಧನ್ ಅವರ ಹತ್ರ ಕೇಳಿದ್ದೀನಿ, ಆಮೇಲೆ ಈವನ್ ದಿನೇಶ್ ಬಾಬು ಅವರ ಹತ್ರ ಕೂಡ, ಡಿಡ್ ಐ ಡೂ ವೆಲ್, ವಾಸ್ ಇಟ್ ಓಕೆ, ನಾನು ಚೆನ್ನಾಗಿ ಮಾಡಿದ್ದೀನಾ ನಿನ್ನ ನೈಟ್ ತೆಗೆದ ಸೀನ್ ಅಂದರೆ. ಅವರು ಯುನೋ ನಾನ್ ಚಾಲೆಂಜಸ್ ಓಕೆ ಓಕೆ ಅಂತ ಹೇಳಿದ್ದಾರೆ. ಆಮೇಲೆ ಡಬ್ಬಿಂಗ್ ನಾನು ಫಿನಿಷ್ ಮಾಡಿದ್ದೀನಿ, ಆವಾಗ ಸೀನ್ ನೋಡಿದ್ದೀನಿ, ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್, ನಾಟ್ ಫಾರ್ ಮೈ ಪರ್ಫಾರ್ಮೆನ್ಸ್, ವಿಷ್ಣು ಅವರು ಅಳ್ತಾ ಇರೋದು ಅದು ನೋಡಿ ಯುನೋ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಆವಾಗ ಕೂಡ ಐ ವಾಸ್ ವೆರಿ ಹ್ಯಾಪಿ, ಐ ಹ್ಯಾವ್ ಚೋಸನ್ ದ ರೈಟ್ ಪ್ರೊಫೆಷನ್. ಯುನೋ ಇಫ್ ಐ ವಾಂಟ್ ಐ ಕುಡ್ ಬಿಕಮ್ ಅ ಸಿನಿಮಾಟೋಗ್ರಾಫರ್ ಆರ್ ಅ ರೈಟರ್ ಆರ್ ಅನ್ ಎಂಜಿನಿಯರ್, ಅದೆಲ್ಲ ಬಿಟ್ಟು ಒಂದು ಆ್ಯಕ್ಟ್ರೆಸ್ ಆಗಿದ್ದೀನಿ. ಇಟ್ ವಾಸ್ ಕಂಪ್ಲೀಟ್ ಫುಲ್ಫಿಲ್ಮೆಂಟ್. ದೆನ್ 1 week later ನನಗೊಂದು ಕಾಲ್ ಬಂತು ವಿಷ್ಣುವರ್ಧನ್ ಅವರಿಂದ, ಆ್ಯಂಡ್ ದಿನೇಶ್ ಬಾಬು ಅವರು ಫೋನಿಂದ ಬಂತು. ಅವರು ಹೇಳಿದ್ದಾರೆ, ಇಲ್ಲ ಹೀಗೆ ವಿಷ್ಣುವರ್ಧನ್ ಇತೋ ಐ ಮೀನ್ ನಿನ್ನ ಜೊತೆ ಮಾತಾಡಬೇಕು ಅಂತ. ಸೊ ವಿಷ್ಣುವರ್ಧನ್ ಆ ಫೋನ್
ಏನೋ ರಿಸೀವರ್ ತೊಗೊಂಡು ಒಂದೇ ಒಂದು ಮಾತು ಹೇಳಿದ್ದಾರೆ, ಸುಹಾಸಿನಿ ಯು ಆರ್ ಎ ಗ್ರೇಟ್ ಆರ್ಟಿಸ್ಟ್ ಅಂತ ಹೇಳಿದ್ದಾರೆ. ದಟ್ ಡಸಂಟ್ ಮೀನ್ ನಾನು ಗ್ರೇಟ್ ಆರ್ಟಿಸ್ಟ್ ಅಂತ ಅದೇನೂ ನಿಜ ಅಲ್ಲ. ದಟ್ ಗ್ರೇಟ್ನೆಸ್ ಆಫ್ ದ ಮ್ಯಾನ್ ಟು ಅಕ್ಸೆಪ್ಟ್ ಸಂಬಡಿ, ನನ್ನ ಕಣ್ಣಲ್ಲಿ ನೀರು ಬಂತು ನಿನ್ನ ಪರ್ಫಾರ್ಮೆನ್ಸ್ ನೋಡಿ, ವಾಟ್ ಅನ್ ಆರ್ಟಿಸ್ಟ್ ಯು ಆರ್ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದು ಏನಂತೆ ಅವಾಗ, ವಾಟ್ ಅ ಸೀನ್, ವಾಟ್ ಅ ಪರ್ಫಾರ್ಮರ್ ಯು ಆರ್, ಓನ್ಲಿ ಬಿಕಾಸ್ ಆಫ್ ದ್ಯಾಟ್ ಐ ವಾಸ್ ಏಬಲ್ ಟು ಡೂ ಇಟ್ ಅಂತ ಹೇಳಿದ್ದೀನಿ. ಸೊ ನನ್ನ ಲೈಫಲ್ಲಿ 1980 ನಾನು ಶುರು ಮಾಡಿದ್ದೀನಿ ಆ್ಯಕ್ಟಿಂಗ್, ಆ್ಯಂಡ್ 2009 ನನಗೆ ಆ ಫೋನ್ ಬಂತು. ಇಟ್ ವಾಸ್ ಲೈಕ್ ಗೆಟಿಂಗ್ ಅ ನ್ಯಾಷನಲ್ ಅವಾರ್ಡ್, ಫುಲ್ಫಿಲ್ಮೆಂಟ್. ಆ್ಯಂಡ್ ನ್ಯಾಷನಲ್ ಅವಾರ್ಡ್ ಯಾವಾಗಲೂ ಪ್ರೆಸಿಡೆಂಟ್ ಅವರಿಂದ ತೊಗೊಳ್ಳೋದು, ಆದರೆ ನಾನು ವಿಷ್ಣುವರ್ಧನ್ ಅವರಿಂದ ಯುನೋ ಐ ಗಾಟ್ ದಟ್ ದ ಬೆಸ್ಟ್ ಅವಾರ್ಡ್ ಇನ್ ಮೈ ಲೈಫ್. ಐ ಸ್ಟಿಲ್ ರಿಮೆಂಬರ್ ಅವ್ರು ಹೇಳಿದ್ದು ಇನ್ನೂ ನನಗೂ ಜ್ಞಾಪಕ ಇದೆ, ವಾಟ್ ಅನ್ ಆರ್ಟಿಸ್ಟ್ ಸುಹಾಸಿನಿ ಯು ಆರ್, ಐ ಆಮ್ ಹ್ಯಾಪಿ ಟು ನೋ ಯು. ನನಗೆ ಭಾಳ ಸಂತೋಷ ನೀನು ನನ್ನ ಜೊತೆ ಆ್ಯಕ್ಟ್ ಮಾಡೋದು, ನನಗೆ ಇನ್ನೂ ತುಂಬ ಭಾಳ ಸಂತೋಷ ಅಂತ ಅವ್ರು ಹೇಳಿದ್ದು ಇನ್ನೂ ಯುನೋ ಐ ಇಟ್ ಸ್ಟಿಲ್ ಗ್ರೀನ್ ಇನ್ ಮೈ ಮೆಮರೀಸ್. ಅವ್ರನ್ನ ಒಂದು ಫ್ರೇಮಲ್ಲಿ ಇಟ್ಟು ಏನೋ ಪಿಕ್ಚರಲ್ಲಿ ಏನೋ ಇಂದ ಡ್ರಾಯಿಂಗ್ ರೂಮಲ್ಲಿ ಇಡೋದು ಎಷ್ಟು ಮುಖ್ಯನೋ ಇನ್ನು ಇಟ್ ಇಸ್ ಈವನ್ ಸೀಯಿಂಗ್ ಸ್ಕೂಲ್ ಮಾಸ್ಟರ್ ಈಸ್ ಈವನ್ ಬೆಟರ್, ಯಾಕೆಂದರೆ ಹಿ ವಿಲ್ ಬಿ ಇನ್ ಯುವರ್ ಹಾರ್ಟ್ ಆಲ್ ದ ಟೈಮ್. ಅವ್ರ ಕೊನೆ ಫಿಲ್ಮ್ ಏನೋ ಆಫ್ಟರ್ ದಿಸ್ ನಿಮ್ಗೆ ಸಿಗೋದಿಲ್ಲ ಏನೋ ದಿನೇಶ್ ಬಾಬು, ವಿಷ್ಣುವರ್ಧನ್, ಸುಹಾಸಿನಿ ಅವ್ರ ಕಾಂಬಿನೇಷನಲ್ಲಿ 100% ಯುನೋ ವಿ ಹವ್ ಗಿವನ್ 100% ಯುನೋ ವಿ ಹವ್ ಗಿವನ್ ಇಟ್ ಟು ದ ಫಿಲ್ಮ್. ಆಮೇಲೆ ದರ್ ಇಸ್ ಅ ಸಫರಿಂಗ್ ಆಲ್ಸೋ, ದರ್ ಇಸ್ ಅ ಜಾಯ್, ದರ್ ಇಸ್ ಅ ಚೈಲ್ಡ್, ಅದೆಲ್ಲ ಇದೆ ಪಿಕ್ಚರಲ್ಲಿ. ಆ್ಯಂಡ್ ದ ರಿಯಾಲಿಟಿ ಆಫ್ ಲೈಫ್, ಪಾಲಿಟಿಷಿಯನ್ಸ್, ಟೆರರಿಸ್ಟ್ ಆ ಥರ ಅದು, ದ ಸ್ಟ್ರಗಲ್ ಇನ್ ಲೈಫ್ ಎಲ್ಲನೂ ಈ ಪಿಕ್ಚರಲ್ಲಿ ಇದೆ. ಆ್ಯಂಡ್ ಒಂದು ಆದರ್ಶ ಯುನೋ ಕಪಲ್, ಯುನೋ ಕಂಪ್ಲೀಟ್ಲಿ ಆದರ್ಶ ಯುನೋ ಕಪಲ್, ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಹೆಂಡತಿ ಆ್ಯಂಡ್ ಯುನೋ ಗಂಡ. ಸೊ ನೀವು ನೋಡಬೇಕಂದ್ರೆ ಸುಹಾಸಿನಿ ಆ್ಯಂಡ್ ವಿಷ್ಣುವರ್ಧನ್ ಆ್ಯಂಡ್ ದ ವಂಡರ್ಫುಲ್ ಕಪಲ್, ಒಂದು ಹ್ಯಾಪಿ, ಒಂದು ಸಂತೋಷವಾದ ಫ್ಯಾಮಿಲಿ ನೋಡಬೇಕಂದ್ರೆ ಯು ಹ್ಯಾವ್ ಟು ಸಿ ಇಟ್. ಇಟ್ ರೆಪ್ರೆಸೆಂಟ್ ಯುವರ್ ಲೈಫ್ ಆಲ್ಸೋ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸಿ ಸ್ಕೂಲ್ ಮಾಸ್ಟರ್. ಇಟ್ಸ್ ಅ ಯುನೀಕ್ ಫಿಲಮ್ ಯುನೋ, ಇಟ್ ವೋಂಟ್ ಯಾವಾಗ ಸಿಗುತ್ತೆ ಈ ಥರ ಒಂದು ಯುನೋ, ಇಟ್ಸ್ ವೆರಿ ಸ್ಟ್ರೇಂಜ್ ಫಿನಾಮಿನನ್. ಹಿ ಈಸ್ ನಾಟ್ ದೇರ್, ಅವರಿಲ್ಲ ನಮ್ಮ ಜೊತೆ, ಬಟ್ ಅವ್ರ ಫಿಲಮ್ ಇದೆ ಫ್ರೆಶ್ ಆಗಿ ಯುನೋ ಆಲ್ ಮಲ್ಟಿ ಕಲರಲ್ಲಿ ಯುನೋ ಈಸ್ಟ್ಮನ್ ಕಲರಲ್ಲಿ ಎವ್ರಿ ಪಿಕ್ಸೆಲ್ ಇಸ್ ದೇರ್ ಯುನೋ ಆಸ್ ಲೈಫ್. ಸೊ ಇಟ್ಸ್ ಅ ರೇರ್ ಗಿಫ್ಟ್ ನಿಮಗೋಸ್ಕರ ಅವರ್ ಕೊಟ್ಟಿರೋ, ಅವರು ವಿಷ್ಣು ಅವರು, ವಿಷ್ಣುವರ್ಧನ್ ಅವರು ಕೊಟ್ಟಿರೋ ಒಂದು ಸ್ಪೆಷಲ್ ಗಿಫ್ಟ್ ಸ್ಕೂಲ್ ಮಾಸ್ಟರ್. ಯುನೋ ಇಟ್ಸ್ ಅಪ್ ಟು ಅಸ್ ಟು ಟೇಕ್ ದಟ್ ವಂಡರ್ಫುಲ್ ಗಿಫ್ಟ್. ವಿಷ್ಣುವರ್ಧನ್ ಅವರು ಹಿ ಹ್ಯಾಡ್ ಅ ಫಿಯರ್, ಒಂಥರ ಫಿಯರ್ ಬಂತು ಅವರಿಗೆ. ಇಟ್ಸ್ ಓಕೆ ಟು ಸೇ ಬಿಕಾಸ್ ಅವರು ಈಗಿಲ್ಲ, ಆ್ಯಂಡ್ ಭಾರತಿ ಅವರು ಪರ್ಮಿಷನ್ ಇರುತ್ತೆ ನನಗೆ. ಈ ಶೂಟಿಂಗಲ್ಲಿ ಒಂದು ಮೌಂಡ್ ಥರ, ಮೌಂಡ್ ಅಂತೆ ಇಟ್ ಇಸ್ ಜಸ್ಟ್ ಅಬೌಟ್ 10 feet, 15 feet, 25 feet, ಅಲ್ಲಿಂದ ಎಲ್ಲರೂ ಬಂದಿದ್ದಾರೆ. ಬಟ್ ವಿಷ್ಣು ಅವರು ಮಾತ್ರ ಶೂಟಿಂಗ್ ಮುಗಿದ ಮೇಲೆ ಒಂದು ಅಂಬ್ರೆಲಾ ಛತ್ರಿ ತೊಗೊಂಡು ಅಲ್ಲೇ ಕೂತಾ ಇದ್ದಾರೆ. ಆ್ಯಂಡ್ ಲಂಚ್ ನಾನು ಕಳಿಸು, ನಾನು ಅಲ್ಲಿ ಬರೋದಿಲ್ಲ, ಟೆಂಟ್ಗೆ ಬರೋದಿಲ್ಲ, ಇನ್ನು ಕ್ಯಾರವನ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಹೋಗಿ ಅವರ ಹತ್ತಿರ ಹೋಗಿ ಏನಾಯಿತು ನಿಮಗೆ, ಇಸ್ ಸಮಥಿಂಗ್ ಬಾದರಿಂಗ್ ಯು ಅಂತ ಏನು ಕೇಳಿದ್ದೀನಿ. ಏನಿಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಹಿ ವಾಸ್ ಸ್ಕೇರ್ಡ್, ಸಮ್ ಫಿಯರ್ ಬಂತು ಅವರಿಗೆ, ಇನ್ನು ಹಿ ಡಿಡ್ನ್ಟ್ ವಾಂಟ್ ಟು ಮೂವ್ ಫ್ರಮ್ ದೇರ್. ಆವಾಗ ನಾನು ಹೇಳಿದ್ದೀನಿ ನಾನು ಇರ್ತೀನಿ ನಿಮ್ಮ ಜೊತೆ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ. ಅವರು ಯುನೋ ಅವ್ರ ಕೈ ಇಲ್ಲ ಹೀಗೆ ಇಟ್ಕೊಂಡು, ಕೈ ಇಟ್ಕೊಂಡು ನಾನು ಬಂದಿದ್ದೀನಿ. ಯುನೋ ಇಟ್ಸ್ ಅ ಮಿರಾಕ್ಯುಲಸ್. ಆ್ಯಂಡ್ ನನ್ನಿಂದ ಒಂದು ಸಪೋರ್ಟ್ ತೊಗೊಂಡಿದ್ದಾರೆ ಅವರು. ಐ ಡೋಂಟ್ ಯುನೋ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ. ಹಿ ವಾಸ್ ಲಾಸ್ಟ್ 1 year ನನ್ನ ಜೊತೆ ಯುನೋ ಹಿ ಬಿಕೇಮ್ ವೆರಿ ವೆರಿ ಕ್ಲೋಸ್. ಆ್ಯಂಡ್ ಯುನೋ ಲಾಟ್ ಆಫ್ ಥಿಂಗ್ಸ್ ಹೇಳಿದ್ದಾರೆ ಅವರು. ನೀನು ಒಂದು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಲ್ಲ, ಯು ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್, ಆಫ್ಟರ್ ಮೀ ಯು ಹ್ಯಾವ್ ಟು ಟೇಕ್ ಆನ್ ದ ರೆಸ್ಪಾನ್ಸಿಬಿಲಿಟಿ, ಆ ಥರ ಆ ಜರ್ನಿಯಲ್ಲಿ ಹೇಳಿದ್ದಾರೆ. ಆ್ಯಂಡ್ ಯುನೋ ಅವ್ರ ಕೈ ಹಿಡ್ಕೊಂಡು ನಾನು ಬರೋವಾಗ ಹಿ ಟೋಲ್ಡ್ ಮೀ ದಟ್ ನನಗೆ ಯುನೋ ಐ ಹ್ಯಾವ್ ಅ ಸ್ಪೆಷಲ್ ವಿಷನ್, ಐ ಕ್ಯಾನ್ ಸಿ ಪೀಪಲ್ ಡಿಫ್ರೆಂಟ್ಲಿ ಅಂತ ಹೇಳಿ. ಯು ಆರ್ ಅ ಡಿಫ್ರೆಂಟ್ ಪರ್ಸನ್. ಸೊ ಒಂದು ಆ್ಯಕ್ಟ್ರೆಸ್, ಒಂದು ಡೈರೆಕ್ಟರ್, ಒಂದು ವೈಫ್, ಒಂದು ಡಾಟರ್, ಆ ರೋಲಿಂದ ಯು ಹ್ಯಾವ್ ಟು ಡೂ ಸಮಥಿಂಗ್ ಬಿಗರ್ ಅಂತ ಹೇಳಿದ್ದಾರೆ. ಫಾರ್ ಮೀ ಇಟ್ಸ್ ಅ ಮಿರಕಲ್ ಆ್ಯಂಡ್ ಫಾಲೋಯಿಂಗ್ ಹಿಸ್ ಅಡ್ವೈಸ್. ಯುನೋ ಅದೊಂದು ಮಿರಾಕ್ಯುಲಸ್ ಯುನೋ ಇನ್ಸಿಡೆಂಟ್ ಅಲ್ಲಿ ಅವಾಗ ಜರಿ ಅವಾಗ ಯುನೋ ವಾಟ್ ವಿ ಎಕ್ಸ್ಪೀರಿಯನ್ಸ್.